ಇದ್ಯಾರು ಇದು? ನನ್ ಲಸ್ಸಿನೆಲ್ಲ ಈ ತರ ಮಾಡಿದ್ದು. ಅಂಕಲ್ ಗಿಲ್ಲಿ ವಾಪಸ್ ಕೊಡಿ. ಗಿಲ್ಲಿ ನನ್ ಮಗನೇ, ಕಾಸೇನ್ ಮರದಲ್ಲಿ ಬೆಳೆಯುತ್ತಾ? ಮರದಲ್ಲೇನು ಹಣ ಬೆಳೆಯೋದಿಲ್ಲ. ಆಮೇಲೆ ಗಿಲ್ಲಿ ಮಾಡೋದು ಮರದಿಂದಲೇ ತಾನೆ. ನೀವ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಇನ್ನೊಂದಿದೆ. ಅರೆ ಬಿಟ್ಟು, ಈ ಗಿಲ್ಲಿ ಡಂಡನ ನೀನು ಇಲ್ಲಿ ರೋಡಲ್ಲ ಓಪನ್ ಮೈದಾನದಲ್ಲಿ ಆಟಾಡ್ಬೇಕು ನೀನು. ಅರೆ ಚಾಚಾ, ನಾನು ಆ ಭತೀಜನ್ ತರ ಒಂದು ಚುಟ್ಕಾಕಿ ಲಡಿ ಆಗಲ್ಲ. ನನ್ನಂತ ಚಾಂಪಿಯನ್ಗೆ ಮೈದಾನ ಎಲ್ಲ ಚಿಕ್ಕ ಜಾಗ ಆಗುತ್ತೆ. ಅರೆ ಭತೀಜ ಬಗ್ಗೆ ಏನು ಹೇಳ್ಬೇಡ ನೀನು, ಅವನ್ ಬೆರಳಷ್ಟು ಸಮಾನ ಇಲ್ಲ ನೀನು. ಓ ಹೌದಾ, ಹಾಗಿದ್ರೆ ನಿಮ್ಮ ಭತೀಜ ಈ ಗಿಲ್ಲಿನ ಹೀಗೆ ಮೇಲೆಸ್ತು ಹೀಗೆ ಹೊಡಿತಾನ? ಅರೆ ಭತೀಜೆದು ಜಾದು ನೋಡ್ದಾ, ನಿನ್ನ ಹಾಗೆ ಸೋಲ್ಸ್ಬಿಟ್ಟ. ಸೋಲೋದು ನೀವು, ನಮ್ಮ ಟೀಮ್ ನಿಮ್ಮನ್ನ ಒಂದು ಗಿಲ್ಲಿದಂಡ ಮ್ಯಾಚ್ ಅಲ್ಲಿ ಸೋಲಿಸ್ದಾಗ್ಲೇ ನೋಡ್ತಾ ಇರಿ. ಅರೆ ಚಾಚಾಗೆ ಚಾಲೆಂಜ್, ಈಗ ನಡ್ದೆ ಬಿಡ್ಲಿ ಒಂದು ಗಿಲ್ಲಿ ದಂಡ ಕಾಂಪಿಟಿಷನ್. ಏನಂತ ಭತೀಜೆ? ನೀವ್ ಹೇಳಿದ್ರ ಅಂದ್ಮೇಲೆ ಆಡೇ ಆಡ್ರಣ. ನನ್ನ ಹೆಸರು ಮಾಮಿಯ, ಮತ್ತೆ ನಾನ್ ಯಾವಾಗ್ಲೂ ಮಾಡ್ತೀನಿ ಚೇಟೆ. ಆದ್ರೆ ಮಾಮ ಮಾಮ ಮಿಯಾ, ನೀವು ಈ ಸಲ ಎಂತ ಜಾದು ಮಾಡ್ಬೇಕು ಅಂದ್ರೆ ಆ ಚಾಚಾ ಭತೀಜ ಬಾಯಿ ಬಾಯಿ ಬಿಟ್ಕೊಂಡೆ ನೋಡ್ಬೇಕು. ಅರೆ ಬಾಮೈದಾ, ಮೊದ್ಲು ವೈರಿಗಳ ಪ್ಲಾನ್ ಏನು ಅಂತ ತಿಳ್ಕೋ, ಆಮೇಲೆ ನಿನ್ನ ಚೀಟಿಂಗ್ ಪ್ಲಾನ್ ಮಾಡು. ಗಿಲಿ ದಂಡದಲ್ಲಿ ಯಾರ ಗಿಲಿ ತುಂಬಾ ದೂರ ಇರುತ್ತೋ ಅವ್ರೇ ಗೆಲ್ಲೋದು. ಅರೆ ಭತೀಜೆ, ನನಗಂತೂ ಈ ಫೀಲಿಂಗ್ ಬರ್ತಿದೆ, ನಾನ್ ಇದನ್ನ ಸುಲಭವಾಗಿ ಆಟಾಡ್ಬೋದು. ಅಲ್ರಿ ಚಾಚಾ, ಏನ್ ಹಕ್ಕೇನ್ ಹುಡ್ಕಾಕತ್ತೀರಿ? ಗಿಲ್ಲಿ ಅಂತೂ ಎಲ್ಲ ಕೆಳಗೈತಲ್ಲ. ಏ ಎಲ್ಲಾರು ಸರಿ ರೀ ಬಾಜು, ಈಗ ಇದು ನನಗ ಶೋಭಾ ನೋಡ್ರಿ. ವಾವ್ ಮೇಡಮ್ ಅವ್ರೆ, ಏನ್ ಶಾಟ್ ಹೊಡೆದ್ರಿ, ಸಿಕ್ಸರ್! ಅರೆ ಬಹುದೂರ್, ಅದು ಗಿಲ್ಲಿ ದಂಡ ಅಲ್ಲ, ಮತ್ತೆ ಇದು ಕ್ರಿಕೆಟ್ ಅಲ್ಲ. ಅಂಕಲ್ ಇದು ಕ್ರಿಕೆಟ್ ಅಲ್ಲ, ಆದ್ರೆ ಕ್ರಿಕೆಟ್ ಮತ್ತೆ ಇದರಲ್ಲಿ ಒಂದು ಕಾಮನ್ ಇದೆ, ಆಪೋಸಿಟ್ ಟೀಮ್ ನ ಗಿಲ್ಲಿನ ನಾವು ಕ್ಯಾಚ್ ಹಿಡಿದ್ರೆ ಅವ್ರು ಔಟ್ ಆಗ್ತಾರೆ. ಅರೆ ಭತೀಜೆ, ನಾನಂತೂ ಇದನ್ನ ಸುಲಭವಾಗಿ ಆಟಾಡ್ತೀನಿ. ಓಹೋ ಬಲ್ಲ ಅವ್ರೆ, ಏನಿದು ಇವಾಗ, ಇದ್ರಲ್ಲೂ ಟಿಕೆಟ್ ಹಾಕ್ಬೇಕು ಅಂತ ಇದ್ದೀರಾ ನೀವು? ಇದು ನಾನು ಯೋಚನೆ ಮಾಡಿದ್ದಿಲ್ಲ. ಪಮ್ಮಿ ಏನ್ ಐಡಿಯಾ ಕೊಟ್ಟೆ, ವಾ. ಇದೇನ್ ಮಾಡ್ತಾ ಇದ್ದೀಯಾ ಪಮ್ಮಿದಾ, ಪ್ರಾಕ್ಟೀಸ್ ಮಾಡೋದಿಲ್ವಾ? ಚಾಂಪಿಯನ್ಸ್ ಗೆ ಪ್ರಾಕ್ಟೀಸ್ ಎಲ್ಲ ಬೇಡ ಮಾಮ ಮಿಯಾ. ನೀನ್ ಇನ್ನು ಭತೀಜೆ ಆಟ ಆಡೋದು ನಾನ್ ನೋಡಿಲ್ಲ ಅನ್ಸತ್ತೆ. ಅವನೊಬ್ನೇ ಎಲ್ಲರಿಗೂ ಮಣ್ಮುಕ್ಕಿರ್ತಾನೆ. ಹಾ ಮೊದ್ಲೇ ಹೇಳ್ತಿದ್ದೀನಿ ಮಾಮ, ಭತೀಜೆ ಆಡ್ಬೇಕಾದ್ರೆ ನಾವು ಈ ಗಿಲ್ಲಿನ ಆ ಗಿಲ್ಲಿ ಜೊತೆ ರೀಪ್ಲೇಸ್ ಮಾಡ್ಬಿಡಣ. ಆಮೇಲೆ ನಾನು ಈ ಗ್ಲೌಸ್ ನ ಹಾಕೋತೀನಿ. ಅದ್ರಿಂದ ಏನಾಗತ್ತೆ? ಈ ಗಿಲ್ಲಿಯಲ್ಲಿ ಲೋಹದ ಅಂಶ ಇದೆ, ಮತ್ತೆ ನನ್ನ ಗ್ಲೌಸ್ ಅಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಭತೀಜ ಗಿಲ್ಲಿ ಹೊಡಿತಾ ಇದ್ದಾಗೆ ಅದು ಸೀದಾ ನನ್ನ ಕೈಗೆ ಬರುತ್ತೆ. ವಾ ಬಾಬಾಯ್ತಾ, ಚೆನ್ನಾಗಿ ತಲೆ ಓಡ್ತಿದ್ಯಾ ನೀನಂತೂ. ಟೋರೋರು ಮನ್ಸು ಗಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳಿ, ಶುರು ಆಗಲಿದೆ. ಅದ್ಭುತ, ರೋಮಾಂಚಕ, ಮನೋರಂಜಕ ಗಿಲ್ಲಿ ದಾಂಡ್ ಕಾಂಪಿಟೇಷನ್. ಟಾಸ್ ಗೆದ್ದಿದ್ದಾರೆ ನಮ್ಮೆಲ್ಲರ ಮೆಚ್ಚಿನ ಭತೀಜ, ಮತ್ತೆ ಭತೀಜ ಟೀಮ್ ಹೊಡಿತಾರೆ ಗಿಲ್ಲಿ. ಟೂರೂರು ಚಾಚನ ಅದ್ಭುತವಾದ ಶಾಟ್.
ಆದ್ರೆ ಇದೇನಿದು ಚಮತ್ಕಾರ. ಇಲ್ಲಿ ಸೀದಾ ಬಿಟ್ಟು ಕೈಯಲ್ಲಿ ಚಾಚಾ ಔಟ್. ಬಂದೂಕ್ ನೀವರು ಗಿಲ್ಲಿ ಎಸೆಯೋ ಬದಲು ದಂಡನೆ ದೂರ ಎಸ್ಬಿಟ್ಟಿದ್ದಾರೆ, ಈಗ ಅವರು ಔಟ್. ಇಲ್ಲಿ ಹೊಡೆದಿದ್ದಾರೆ ಸರಿಯಾದ ಜೋರಾದ ಹೊಡೆತ, ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇದೇನಿದು ಬಿಟ್ಟು ಇದನ್ನು ಹಿಡ್ಕೊಂಡ್ ಬಿಟ್ಟಿದ್ದಾರೆ. ಭತ್ತೀಜೆಯ ಟೀಮ್ ಜೀರೋಗೆ ಆಲ್ ಔಟ್. ಅರೆ ಭತ್ತೀಜೆ, ಇವ್ರೇನೋ ಚೀಟಿಂಗ್ ಮಾಡ್ತಿದ್ದಾರೆ. ಇವ್ರಿನ್ನೂ ಒಂದು ಪಾಯಿಂಟ್ ಹಾಕ್ಬಿಟ್ರೆ ನಾವು ಸೋತಂಗೇನೆ. ಈಗ ನಂಗ್ ಅರ್ಥ ಆಯ್ತು, ಇವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಮ್ಯಾಗ್ನೆಟಿಕ್ ಗೆಲ್ಲಿ ಇಟ್ಬಿಟ್ಟು ಹಿಡಿತಾ ಇದಾರೆ ಮ್ಯಾಗ್ನೆಟ್ ಹಾಕೊಂಡು. ಇದೇನು ಭತ್ತೀಜೆ? ಅಂಕಲ್, ಎಲ್ಲಿ ಮಾಮಮ್ಮಿಯ ಮತ್ತೆ ಬಿಟ್ಟು ಇರ್ತಾರೋ ಅಲ್ಲಿ ಚೀಟಿಂಗ್ ಇರುತ್ತೆ. ಅದಕ್ಕೆ ನಾನು ಕೋಜಿ ಅಂಕಲ್ ಅದ ರಿಮೋಟ್ ಇಂದ ಕಂಟ್ರೋಲ್ ಮಾಡಕ್ಕಾಗೋ ಗಿಲ್ಲಿನ ಇಟ್ಕೊಂಡಿದ್ದೆ. ಅರೆ ವಾ ಭತ್ತೀಜೆ. ಏರಿ ಅಂಕಲ್ ಬಿಡ್ಬೇಡ್ರಿ ಅದನ್ನ. ಟೀಮ್ ಜೀರೋಗೆ ಆಲ್ ಔಟ್ ಆಗ್ಬಿಟ್ಟಿದೆ. ಈಗ ಎರಡು ಟೀಮ್ಗೂ ಒಂದೊಂದು ಶಾಟ್ ಕೊಡ್ಲಾಗತ್ತೆ. ಯಾರ ಗಿಲ್ಲಿಯ ಡಿಸ್ಟೆನ್ಸ್ ಜಾಸ್ತಿ ದೂರ ಹೋಗುತ್ತೋ ಅವರು ಗೆಲ್ತಾರೆ. ದಮ್ ಇದ್ರೆ ಚೀಟಿಂಗ್ ಮಾಡ್ದೇನೆ ಗೆದ್ದು ತೋರ್ಸಿ. ಅರೆ ಭತ್ತೀಜಿ, ನೀನ್ ರಿಮೋಟ್ ನ ಹೇಗ್ ಅಮುಕ್ಬೇಕು ಅಂದ್ರೆ ಕ್ಯಾಚ್ ಸೀದಾ ನನ್ನ ಕೈಗೆ ಬರ್ಬೇಕು. ಅಂಕಲ್, ರಿಮೋಟ್ ಮಾಮಮ್ಮಿಯ ತಗೊಂಡ್ಬಿಟ್ರು. ಅರೆ ಈಗ ಏನ್ ಮಾಡೋದು? ಅದರ ಮ್ಯಾಗ್ನೆಟಿಕ್ ಗಿಲ್ಲಿ ಇಲ್ಲಿದೆ, ಈಗ ನಡೆಯುತ್ತೆ ಫೇರ್ ಗೇಮ್. ಮಾಮ, ನೀವು ರಿಮೋಟ್ ನ ಗದ್ದಿ ಒಳ್ಳೆ ಕೆಲಸವನ್ನ ಮಾಡ್ಬಿಟ್ರಿ. ಈಗ ಗಿಲ್ಲಿ ಹಿಡಿಯೋದು ಎರಡು ಸುಲಭದ ಮಾತಾಗಿರುತ್ತೆ. ಪಾಪ ಟೀಮ್ ಚಾಚಾ ಭತ್ತೀಜ. ದಮ್ಮಿದ ಚೀಟಿಂಗ್ ಮಾಡ್ದಲ್ಲೇ ಗೆದ್ಬಿಟ್ಟು ತೋರ್ಸು. ಅರೆ ಈ ಕಬ್ಬಿಣದ ಗಿಲ್ಲಿ ಎಲ್ಲೋ ಹೋಯ್ತು. ba
है तो मत वाले, दिखते हैं भोले भाले पर है ये हिम्मत वाले। सब चोर चक्के इनके नाम सिखापे, जब सामने आ जाए तो सारे रास्ता नापे। हमसे पंगा लेने का होगा बुरा नतीजा, बड़े बड़ों की छुट्टी कर दे चाचा और भतीजा। चाचा और भतीजा, चाचा और भतीजा, चाचा और भतीजा।